वेलकम बैक टू माय चैनल प्रीति कन्नड व्लॉग्स। नानु निम्म प्रीति। हाय फ्रेंड्स, एल्लरू हेंगिद्दीरि? आरामिद्दीरि अंदुकोंतीनि। नानु आरामिद्दीनि नोड्रि। ईग सायंकाल 5 गंटे आगैति, नानु मार्केटिगे होगबेकीग। ಒಂದು ಸ್ವಲ್ಪ ಐಟಮ್ಸ್ ತಗೊಂಡು ಹೋದವು, ಹಿಂಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೋಗೋಣಂತ್ರಿ. ನಾ ಏನು ತೊಗೊಂತೀನಿ ನೋಡ್ತಾ ಹೋಗ್ರಿ. ಯಾರು ಹೊಸದಾಗಿ ನೋಡಾಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಧನ್ಯವಾದಗಳು. ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಬನ್ನಿರಿ, ಈಗ ಮಾರ್ಕೆಟಿಗೆ ಹೋಗೋಣಂತ. ಇದು ಹೋಲ್ಸೇಲ್ ಟೇಲರಿಂಗ್ ಮಟೀರಿಯಲ್ಸ್ ಶಾಪ್ ಇದು. ಒಬ್ರು ಕೇಳಿದ್ರು, ಹಿಂಗಾಗಿ ಈ ವಿಡಿಯೋ ಮಾಡಕತ್ತೀನಿ ನಾನು. ಯೂಸ್ ಆಗ್ತತಿ ಅಂತ ಅನ್ಕೊಂಡೇನೆ ಎಲ್ಲರಿಗೂ. ಇದು ಇರೋದು ಹುಬ್ಳಿ ದುರ್ಗದ ಬೈಲು ಬಟರ್ ಮಾರ್ಕೆಟ್. ಇಲ್ಲಿ ಬಟರ್ ಮಾರ್ಕೆಟಿಗೆ ಬಂದ್ರೆ ನೀವು ಎಲ್ಲ ಶಾಪ್ಗಳು ಸಿಗ್ತಾವೆ, ಹೋಲ್ಸೇಲ್ ಶಾಪ್ಗಳು. ಇಲ್ಲಿ ನೋಡ್ರಿ, ಬ್ಲೌಸಿಗೆ ಹಚ್ಚ ಲೇಸು ಎಲ್ಲ ಇದಾವೆ. ಇಲ್ಲಿ ಬೀಡ್ಸು, ಲೇಸು ಮತ್ತು ಬ್ಲೌಸಿಗೆ ಹಾಕೋ ಲೈನಿಂಗ್ಸ್ ಬಟ್ಟೆ ಎಲ್ಲ ಸಿಗ್ತಾವೆ. ಯಾರು ಹೊಸದಾಗಿ ನೋಡಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಮೂರು ಆಪ್ಷನ್ ಬರ್ತಾವೆ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾ ಯಾವುದೇ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ತಕ್ಷಣವೇ ನೋಡ್ಬೋದು, ಮಿಸ್ ಮಾಡದೆ ನೋಡ್ಬೋದು. ಇಲ್ಲಿ ನೋಡ್ರಿ, ಬೀಡ್ಸು ಅವೆಲ್ಲ ಇಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು ನಾನು ಇಲ್ಲಿ ಪಾತ್ರೆಗಳ ಶಾಪ್ ಬಂದೆ, ಹೋಲ್ಸೇಲ್ ಪಾತ್ರೆಗಳ ಶಾಪು. ನಾನು ಹೋಲ್ಸೇಲು ಸ್ಟೇಷ್ನರಿ ಶಾಪ್ನು ತೋರಿಸೇನೆ ಹಿಂದಿನ ಬ್ಲಾಗ್ನಾಗ, ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ರಿ. ಇದು ಹೋಲ್ಸೇಲು ಪಾತ್ರೆಗಳ ಶಾಪು. ನಾವೆಲ್ಲ ಇಲ್ಲಿ ಟಿಫನ್ ಬಾಕ್ಸ್ ಆಯಿತು ಮತ್ತು ನಮ್ಮ ತಂಗಿಗ ಪಾತ್ರೆಗಳನ್ನಾಯಿತು ನಾವು ಇಲ್ಲೇ ಹಾಕ್ಸಿದ್ದು. ಹೋಲ್ಸೇಲ್ ಶಾಪ್ ಇದು, ಪಾತ್ರೆಗಳ ಹೋಲ್ಸೇಲ್ ಶಾಪು. ತುಂಬ ಚೆನ್ನಾಗಿ ಬಂದವು ಪಾತ್ರೆಗಳು. ಇಲ್ಲಿ ಫ್ಯಾನು ಮತ್ತು ಐರನ್ ಬಾಕ್ಸು ಮತ್ತು ಮಿಕ್ಸರು ಮತ್ತು ಕುಕ್ಕರು ಇವೆಲ್ಲ ಸಿಗ್ತಾವೆ ಇಲ್ಲಿ. ಇಲ್ಲಿ ನೋಡಿಕೊಂಡು ಇನ್ನೊಂದು ಶಾಪಿಗೆ ಬಂದ್ವಿ. ಇಲ್ಲಿ ಟೇಬಲ್ ಫ್ಯಾನ್ ಬೇಕಿತ್ತು, ಹಿಂಗಾಗಿ ಟೇಬಲ್ ಫ್ಯಾನ್ ನೋಡಾಕತ್ತೀವಿ. ಇದು ಹೋಲ್ಸೇಲ್ ಶಾಪ್. ಇಲ್ಲಿ ಮಿಕ್ಸರು ಐರನ್ ಬಾಕ್ಸು ಎಲ್ಲ ಅದಾವೆ ನೋಡ್ರಿ. ಇಲ್ಲಿ ನೋಡ್ರಿ, ರಾಮದೇವ್ ಹೋಮ್ ಅಪ್ಲೈನ್ಸಸ್ ಈ ಶಾಪ್ ಹೆಸರು. ನೀವು ಬಟ್ರ್ ಮಾರ್ಕೆಟಿಗೆ ಬಂದ್ರೆ ಎಲ್ಲ ಥರ ಹೋಲ್ಸೇಲ್ ಶಾಪ್ಗಳು ಸಿಗ್ತಾವೆ. ಈಗ ನೋಡಿದ್ರಲ್ಲ ವಿಡಿಯೋನ, ನಾನು ದುರ್ಗದ ಬೈಲಿಗೆ ಹೋಗಿದ್ದೆ, ಏನೇನು ತಂದೆ ಅನ್ನೋದನ್ನ ತೋರಿಸ್ತೀನಿ. ಇವನ್ನ ನಾನು ದುರ್ಗದ ಬೈಲು ಬಟ್ರ್ ಮಾರ್ಕೆಟ್ ಹತ್ರ ಶಾಪ್ ಈಗ ಶಾಪ್ ಅದಾವಲ್ಲಿ ಹೋಲ್ಸೇಲ್ ಶಾಪ್ನಾಗ ತೊಗೊಂಡು ಬಂದೀನಿ. ನೀ ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ, ನಾ ಪಾತ್ರೆಗಳ ಶಾಪ್ನು ತೋರಿಸೇನಿ ಮತ್ತು ಸ್ಟೇಷ್ನರಿ ಶಾಪ್ನು ತೋರಿಸೇನಿ. ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಬನ್ರಿ, ನಿಮ್ಗೆ ಅನುಕೂಲ ಆಗ್ತತಿ. ಯಾರಾದರೂ ಹುಬ್ಳಿದವರು ಅಕ್ಕಪಕ್ಕ ಹಳ್ಳಿಯವರು ನೋಡಕತ್ತಿದ್ರೆ ನಿಮ್ಗೆ ಭಾಳ ಅನುಕೂಲ ಆಗ್ತತಿ. ನಾನು ಇವತ್ತು ಮಾರ್ಕೆಟಿಗೆ ಹೋಗಿದ್ದಾಗ ಏನು ತಂದೆ ಅನ್ನೋದನ್ನ ತೋರ್ಸಾಕತ್ತೀನಿ. ಹೋಲ್ಸೇಲ್ ಶಾಪ್ನಾಗ ತೊಗೊಂಡು ಬಂದೀನಿ ನಾನು. ಇದನ್ನು ನೋಡ್ರಿ, ಸ್ಟ್ಯಾಂಡ್ ಫ್ಯಾನ್ ಇದು. ಇದು 1500 ಕೊಟ್ಟೆ ನಾನು, 1500 ಇದಕ್ಕೆ ರೇಟು ಸ್ಟ್ಯಾಂಡ್ ಫ್ಯಾನು. ಈಗ ಸೆಕೆ ಇತ್ತಲ್ಲ, ಹಿಂಗಾಗಿ ಬೇಕಾ ಬೇಕು ಫ್ಯಾನು, ಫ್ಯಾನ್ ಇಲ್ಲಾಂದ್ರೆ ನಡೆಯಂಗಿಲ್ಲ.
ಕೂಲರ್ ಐತಿ, ಫ್ಯಾನ್ ಅದಾವು, ಸ್ಟ್ಯಾಂಡ್ ಫ್ಯಾನ್ ಇದ್ದಿದ್ದಿಲ್ಲ, ಹಿಂಗಾಗಿ ಸ್ಟ್ಯಾಂಡ್ ಫ್ಯಾನ್ ತಗೊಂಡ್ ಬಂದೇವಿ. ಸೆಕೆ ಸಿಕ್ಕಾಪಟ್ಟೆ ಐತಿ, ಹಿಂಗಾಗಿ ಫ್ಯಾನು ಅನುಕೂಲ ಆಗ್ತತಿ. ಇಲ್ಲಾಂದ್ರ ಈಗ ಚಳಿಗಾಲದಾಗ ಅಷ್ಟೊಂದು ಯೂಸ್ ಆಗಂಗಿಲ್ಲ, ಈಗ ಮಾತ್ರ ಸಿಕ್ಕಾಪಟ್ಟೆ ಅವಶ್ಯ ಐತಿ. ಈಗ ತಡ್ಯಾಕಾಗಂಗಿಲ್ಲ, ಅಷ್ಟೊಂದು ಬಿಸಿಲು ಐತಿ, ಹಿಂಗಾಗಿ ಸ್ಟ್ಯಾಂಡ್ ಫ್ಯಾನ್ ಬೇಕಿತ್ತು. ಹಿಂಗಾಗಿ ನಾನು ಸ್ಟ್ಯಾಂಡ್ ಫ್ಯಾನ್ ತಗೊಂಡ್ ಬಂದೀನಿ. ನೆಕ್ಸ್ಟ್ ಇಡ್ಲಿ ಪಾತ್ರೆ ತಗೊಂಡ್ ಬಂದೀನಿ. ಇದು ಹೋಲ್ಸೇಲ್ ಶಾಪ್ನಾಗ ಇದು ಪಾತ್ರೆಗಳ ಶಾಪ್. ತುಂಬಾ ಚೆನ್ನಾಗೈತಿ ಕ್ವಾಲಿಟಿ ಮಾತ್ರ. ಇದಕ್ಕ ರೇಟ್ ಕೇಳಿದ್ರ ನೀವು ಎಷ್ಟ್ ಅಂದ್ರ ಇದು 1550 ರುಪೀಸ್. ಇದು ತುಂಬಾ ಕ್ವಾಲಿಟಿ ಚೆನ್ನಾಗೈತಿ, ನೋಡ್ಬೋದು ನೀವು, ಗಟ್ಟಿ ಐತಿ. ಇದ್ರೊಳಗ ನೋಡ್ರಿ, 4 ಪ್ಲೇಟ್ಸ್ ಬರ್ತಾವು, 1-4 ಪ್ಲೇಟ್ಸ್ ಇಡ್ಲಿ ಬರ್ತಾವು. ಒಂದು ನಾವೇನ್ರ ಕಡುಬು ಅದನ್ನೆಲ್ಲ ಬೇಯಿಸ್ಬೇಕಂದ್ರ ಅಥವಾ ಮೋದಕ ಇದನ್ನೆಲ್ಲ ಬೇಯಿಸಬಹುದು ಇದ್ರೊಳಗೆ ನೋಡ್ರಿ. ಇವು ಇಡ್ಲಿ ಇಡಕ್ಕ ಒಟ್ಟ ಇವು ಇಡ್ಲಿನ ನಾವು ಒಂಗೆ 26 ಇಡ್ಲಿ ಬರ್ತಾವು. ಯಾರ ಗೆಸ್ಟ್ ಬಂದ್ರ ಒಂಗೆ ಟಿಫನಿಗೆ ಕುತ್ಕೊಂಡ್ರ ಬೇಕಾಗ್ತತಿ. ಹಿಂಗಾಗಿ ಪದೇ ಪದೇ ಮಾಡ್ಬೇಕಾಗಿತ್ತು, ಎರಡೇ ಟ್ರಿಪ್ ಇಡ್ಬೇಕಿತ್ತು. ಹಿಂಗಾಗಿ ಈಗ ಒಂದ್ ಟ್ರಿಪ್ ಇಟ್ಬಿಟ್ರ 26 ಇಡ್ಲಿ ಬರ್ತಾವು, ಅನುಕೂಲ ಆಗ್ತತಿ ಒಂಗೆ ಕುತ್ಕೊಂಡಾಗ. ಇಲ್ಲಾಂದ್ರ ನಾವ್ ಎರಡೇ ಟ್ರಿಪ್ ಇಡ್ಬೇಕಾಗ್ತತಿ ಅಂತ ಹೇಳಿ, ಬಾಳ ದಿನ ಆಗಿತ್ತು ನಾ ತಗೋಬೇಕು ಅಂತ ಹೇಳಿ ತಗೊಳದಾಗಿದ್ದಿಲ್ಲ. ಹಿಂಗಾಗಿ ಸ್ಟೀಲಿಂಗ್ ಇದ್ದಿದ್ದಿಲ್ಲ, ಸ್ಟೀಲಿಂಗ್ ತಗೊಂಡ್ ಬಂದೆ ನಾನು. ತುಂಬಾ ಚೆನ್ನಾಗೈತಿ ಕ್ವಾಲಿಟಿ ಮಾತ್ರ. 1550 ನೋಡ್ರಿ ಇದಕ್ಕ ಹೋಲ್ಸೇಲ್ ಶಾಪ್ನಾಗ. ನೀವು ನೋಡಿರ್ಬೋದು ಹಿಂದಿ ಬ್ಲಾಗ್ನಾಗ ನಾ ಪಾತ್ರೆಗಳ ಹೋಲ್ಸೇಲ್ ಶಾಪ್ನು ತೋರ್ಸೇನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಬನ್ರಿ. ಇದು ನೋಡ್ರಿ ಹಪ್ಪಳ ತೆಗೆದು, ಕ್ವಾಲಿಟಿನು ಚೆನ್ನಾಗೈತಿ. ಇದು 100 ರೂಪಾಯಿ ಕೆರಡು, 50 ರೂಪಾಯಿ ಒಂದಿದು. ಇದು ತುಂಬಾ ಇಷ್ಟ ಆಯ್ತು ನನಗ, ಯಾಕಂದ್ರೆ ಕಡುಬು ಎಲ್ಲ ಬೇಯಿಸಾಕ ಇಡ್ಲಿ ಪಾತ್ರೆಯೊಳಗೆ ಇಡ್ತಿದ್ದೆ ನಾನು. ಇದು ಈಸಿ ಐತಿ, ಇದ್ರೊಳಗೆ ಹಾಕಿಟ್ಬಿಟ್ರೆ ಚೆನ್ನಾಗಾಗ್ತತಿ ಬೇಯಿಸಾಕ, ಚೆನ್ನಾಗೈತಿ. ಇದು ಕ್ವಾಲಿಟಿನೂ ಸೂಪರ್ ಐತಿ, ಅದು ಫ್ಯಾನು ಸೂಪರ್ ಐತಿ, ಸೂಪರ್ ಐತಿ. ನೋಡಿದ್ರಲ್ಲ, ಇನ್ನೊಂದ್ಸರಿ ತೋರಿಸ್ತೇನೆ ನಿಮ್ಗೆ. ಇದ್ರೊಳಗೆ ನೋಡ್ರಿ ಇವು 6 ಬರ್ತಾವು, 2 ಪ್ಲೇಟು 6 ಇಡ್ಲಿ ಬರ್ತಾವು, 2 ಪ್ಲೇಟು 7 ಇಡ್ಲಿ ಬರ್ತಾವು. ತೋರಿಸ್ತೇನೆ ಈಗ ನೋಡ್ರಿ, ಇದು 6 ಇಡ್ಲಿ, ಇದು 7 ಇಡ್ಲಿ ಪ್ಲೇಟು. 7 ಇಡ್ಲಿ ಪ್ಲೇಟ್ಸು 2, 6 ಇಡ್ಲಿ ಪ್ಲೇಟ್ಸು 2, ಟೋಟಲ್ ಸೇರಿ 26 ಇಡ್ಲಿ ಆಗ್ತಾವು ಒಂದ್ಸಾರಿಗ. ಇದು ಕಡು ಬೇಯಿಸಾಕ ನೋಡ್ಬೋದು ನೀವು ಕ್ವಾಲಿಟಿನ, ಗಟ್ಟಿ ಮುಟ್ಟೈತಿ. ನಾವು ಇದನ್ನ ಇಡ್ಬೇಕಂದ್ರೆ ಇದನ್ನ ಒಂದ್ ತೆಗೆದು ಇದನ್ನ ಇಡ್ಬೇಕಾಗ್ತತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಧನ್ಯವಾದಗಳು. ಈಗ ನಾನು ತಂದಿದ್ದು ಐಟಮ್ಸ್ ಹೆಂಗದಾವ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ, ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.